ತುಂಬ ಖುಷಿ ಆಗ್ತಿದೆ. ವಿಜಯ್ ಡೈರೆಕ್ಟರ್ ನನ್ನ ಕ್ಲೋಸ್ ಫ್ರೆಂಡ್, ಒಪ್ಪಿಟ್ಟುಗೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ವಿ. ಒಂದು ಏ ಅಂದ್ಕೂಡಲೇ ನಿಮಗೆ ಫಸ್ಟ್ ನೆನಪಾಗದೆ ಉಪೇಂದ್ರ ಅವ್ರು ಮಾಡಿರೋಂಥ ಸಿನಿಮಾ. ಸೊ ಅದು ಎಕ್ಸ್ಟ್ರಾಡಿನರಿ ಬಿಡಿ. ಅದಕ್ಕೆ ಮ್ಯಾಚ್ ಮಾಡುವಂಥದ್ದು ನಿಮಗೆ ಯಾರು ಮಾಡೋಕ್ಕೆ ಹೋಗಲ್ಲ ರೀಮೇಕ್. ಅದರೊಳಗೆ ಇದೊಂದು ಒಳ್ಳೆ ಅಟೆಂಪ್ಟ್ ಮಾಡಿದ್ದಾರೆ ಅವರು. ಡಿಫ್ರೆಂಟ್ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು, ಎಕ್ಸ್ಟ್ರಾಡಿನರಿ ಆಗಿದೆ ಈ ಸಿನಿಮಾಲಿ. ಸೊ ಎರಡು ಸತಿ ನೋಡ್ಬೇಕು ಆ ಸಿನಿಮಾನು, ಒಂದು ಮೂರನೇ ಸತಿ ನೋಡಿದವ್ರಿಗೆ ಅರ್ಥ ಆಗೋದು, ಈ ಸಿನಿಮಾನು ಒಂದು ಎರಡು ಸತಿ ನೋಡಿದ ಮೇಲೆ ಅರ್ಥ ಆಗುತ್ತೆ. ಸೊ ತುಂಬ ಡಿಫ್ರೆಂಟ್ ಆಗಿದೆ ಸ್ಕ್ರೀನ್ ಪ್ಲೇ ಇದರಲ್ಲೂ. ದಯವಿಟ್ಟು ಎಲ್ಲರಿಗೂ ಕೇಳ್ಕೊಳ್ಳೋದು, ಬಂದು ಥಿಯೇಟ್ರಲ್ಲಿ ನೋಡಿ, ಆಶೀರ್ವಾದ ಮಾಡಿ. ತುಂಬ ಚೆನ್ನಾಗಿದೆ ಸರ್ ಸಿನಿಮಾಲಿ. ಎಕ್ಸ್ಟ್ರಾಡಿನರಿ ನನಗೆ ಇಷ್ಟ ಆಗಿದೆ ಅಂದರೆ ಡೈಲಾಗ್ಸು ಮತ್ತು ಸ್ಕ್ರೀನ್ ಪ್ಲೇ. ಶಾರ್ಟ್ ಡಿವಿಷನ್ನು ಮತ್ತು ಶಾರ್ಟ್ ಪ್ಲೇಸ್ಮೆಂಟ್ ಇದೆಯಲ್ಲ, ತುಂಬ ಎಕ್ಸ್ಟ್ರಾಡಿನರಿ ಆಗಿದೆ. ಸೆಕೆಂಡ್ ಹಾಫ್, ಫಸ್ಟ್ ಹಾಫು, ಅಲ್ಲಿ ಇಲ್ಲಿ ಶಾರ್ಟ್ಸ್ ಇಂಟರ್ಕಟ್ ಆಗುತ್ತೆ, ತುಂಬ ಚೆನ್ನಾಗಿದೆ. ನಿಮ್ಮ ಹತ್ರ ಕನ್ಫ್ಯೂಷನಲ್ಲಿ ಇರುತ್ತೆ, ಬಟ್ ಲಾಸ್ಟಲ್ಲಿ ಎಲ್ಲ ಕ್ಲಾರಿಟಿ ಕೊಡುತ್ತೆ. ಮತ್ತು ಡೈಲಾಗ್ಸ್ ತುಂಬ ಚೆನ್ನಾಗಿ ಬರ್ದಿದ್ದಾರೆ. ಹೀರೋರ್ಗೆ ಒಳ್ಳೆ ಸ್ಕೋಪ್ ಇದೆ ಸಿನಿಮಾಲಿ. ಸೊ ಎಲ್ಲರಿಗೂ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಕನ್ನಡ ಸಿನಿಮಾನ ಪ್ರೋತ್ಸಾಹಿಸ್ಬೇಕು ನೀವೆಲ್ಲ. ಸೊ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಬೇಕು ಸಿನಿಮಾ ಅಂತ ಕೇಳ್ಕೊತೀನಿ. ಇದೆಲ್ಲ ಎಲ್ಲ ಹೊಸ ತಂಡಗಳಿಗೆ ನೀವು ದಯವಿಟ್ಟು ಸಪೋರ್ಟ್ ಮಾಡಬೇಕು. ಕನ್ನಡ ಸಿನಿಮಾ ದಯವಿಟ್ಟು ನೋಡಿ. ಥ್ಯಾಂಕ್ ಯು. ಸಿರಿ ಮೊಬೈಲ್ ಟಿವಿಯ ಎಲ್ಲ ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಹೆಚ್ಚಿನ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ.